ಎರಡು ತಿಂಗಳಿನಿಂದ ಆಭರಣದ ಸೋರ್ಪತಿಗಾಗಿ ನಡುವೆ ನಡೆದಿದ್ದ ತೈಕಾಟಕ್ಕೆ ಕೊನೆಗೂ ಗೋಕಾಕ ತಾಲೂಕು ಆಡಳಿತದಿಂದ ಅಂತ್ಯ ಕಾಣಿತು. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಮುಜರಾಯಿ ಇಲಾಖೆ ಅಧೀನದಲ್ಲಿರುವ ಕೊಣ್ಣೂರಿನ ಶ್ರೀ ಲಕ್ಷ್ಮೀ ದೇವಸ್ಥಾನದ ಅರ್ಚಕರ ಕುಟುಂಬ ಮತ್ತು ಕಮಿಟಿಯವರ ನಡುವೆ ದೇವಸ್ಥಾನದ ಆಭರಣಗಳನ್ನ ತಮ್ಮ ಸೋರ್ಪತಿಗೆ ತೆಗೆದುಕೊಳ್ಳಲು ನಡೆದಿದ್ದ ಜಗಳವನ್ನು ಸಂಧಾನ ಮಾಡಲು ಹಲವಾರು ಬಾರಿ ಗೋಕಾಕ ತಹಸೀಲ್ದಾರ್ ಕೆ ಮಂಜುನಾಥ್ ಮತ್ತು ಪೊಲೀಸ್ ಅಧಿಕಾರಿಗಳು ಪ್ರಯತ್ನ ಪಟ್ಟರೂ ಸಹ ಹೊಂದಾಣಿಕೆಯಾಗದೆ ತೈಕಾಟ ಮುಂದುವರೆದಿತ್ತು. ಇತ್ತ ಕಮಿಟಿಯವರು ಅರ್ಚಕರು ಕೇವಲ ಪೂಜೆಗೆ ಸೀಮಿತ, ಅದಕ್ಕಾಗಿ ಆಭರಣಗಳನ್ನ ನಮ್ಮ ಸೋರ್ಪತಿಗೆ ನೀಡಿ ಎಂದು ವಾದ ಮಾಡುತ್ತಿದ್ರೆ ದೇವಸ್ಥಾನಕ್ಕೆ ಇಷ್ಟೊಂದು ಆಭರಣ ಬರಲಿಕ್ಕೆ ಅರ್ಚಕರೇ ಕಾರಣ. ಅದರ ಜೊತೆಯಲ್ಲಿ ದಿನಾಲೂ ಪೂಜೆಗೆ ಹಾಗೂ ದೇವಿಯ ಶೃಂಗಾರ ಮಾಡಲಿಕ್ಕೆ ನಮ್ಮ ಹತ್ತಿರ ಇರಬೇಕು ಎಂದು ವಾದ ಮಾಡುತ್ತಿದ್ರು. ಅಧಿಕಾರಿಗಳು ಹಲವಾರು ಬಾರಿ ಇಬ್ಬರಿಗೂ ಮನವೊಲಿಸುವ ಪ್ರಯತ್ನ ಪಟ್ಟರು. ಇಬ್ಬರಲ್ಲಿ ಹೊಂದಾಣಿಕೆಯಾಗದ ಕಾರಣ ಈಗಾಗಲೇ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದರಿಂದ ಪೊಲೀಸ್ ಬಂದೋಬಸ್ತಿನಲ್ಲಿ ಎರಡು ತಿಂಗಳುಗಳಿಂದ ಬೇಗ ಹಾಕಿದ ಕೊಠಡಿಗಳ ಬಾಗಿಲು ತೆಗೆದು ದೇವಸ್ಥಾನದ ಆಭರಣಗಳನ್ನ ಎಲ್ಲರ ಉಪಸ್ಥಿತಿಯಲ್ಲಿ ಚಿನ್ನ ಬೆಳ್ಳಿಯನ್ನ ಸುಮಾರು 8 ಗಂಟೆಗಳ ಕಾಲ ಪರಿಶೀಲಿಸಿ ಲೆಕ್ಕಾಚಾರ ಮಾಡಿಸಿ ಸರ್ಕಾರದ ಸೋರ್ಪತಿಗೆ ತೆಗೆದುಕೊಂಡ್ರು. ಇಬ್ಬರಲ್ಲಿನ ತಿಕ್ಕಾಟ ಹಾಗೂ ವೈಯಕ್ತಿಕ ಜಗಳದಿಂದ ದೇವಸ್ಥಾನದ ಆಭರಣಗಳು ಸರ್ಕಾರದ ಸೋರ್ಪತಿಗೆ ಹೋಗುವಂತಾಯಿತು ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಈ ಟೈಪ್ ಪೂಜೆ ಮಾಡ್ತೀವಿ ನಾವು ಸರ್. ಆರು ತಿಂಗಳ ವರ್ಷಕ್ಕ, ಆರು ತಿಂಗಳಿಗೆ ಹಬ್ಬಕ್ಕ ಹಿಂಗ ಸರ್. ನಿಮ್ ಟ್ಯಾಬ್ಲೆಟ್ ಇಟ್ಕೊಡಿ ಸರ, ನಮಗ್ ಬೇಕಾದ ಕೊಡುತ್ತೆ ಸರ್. ಸರ್.